ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುವರ್ಣ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಸ್ಪೆಷಲ್ಗೆ ಕೇಕ್ ರೆಸಿಪಿನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ ಅದಕ್ಕೆ ನಾ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಈಗ ಕಾಯ್ತಾ ಇದ್ದಾಳೆ ನನ್ನ ಮಗಳು ಕೇಕ್ಗೋಸ್ಕರ ಸೊ ಬನ್ನಿ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನಾವು ಬಟರ್ ಪೇಪರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಹಾಗಾಗಿ ನಾನಿಲ್ಲಿ ಎ ಫೋರ್ ಶೀಟನ್ನು ತಗೊಂಡಿದ್ದೀನಿ ಎ ಫೋರ್ ಶೀಟ್ಗೆ ಕಂಪ್ಲೀಟಾಗಿ ಎಣ್ಣೆಯನ್ನು ಹಚ್ಚಿ ಟೂ ಟು ತ್ರೀ ಮಿನಿಟ್ ಬಿಟ್ಟರೆ ಅದು ಕಂಪ್ಲೀಟಾಗಿ ಎಣ್ಣೆಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸೊ ಇದನ್ನು ನಾವು ಬಟರ್ ಪೇಪರಾಗಿ ಯೂಸ್ ಮಾಡ್ಬೋದು ಇದರಿಂದ ಕೇಕು ಪಾತ್ರೆಗೆ ಅಂಟೋದಿಲ್ಲ ಸೊ ಹಾಗಾಗಿ ನೀಟಾಗಿ ಎ ಫೋರ್ ಶೀಟನ್ನ ನಾನಿಲ್ಲಿ ಮೊದಲೇ ಕುಕ್ಕರ್ ಶೇಪ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಎರಡು ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಡಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಈ ಕೇಕ್ಗೆ ನಾನು ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇಲ್ಲ ಮತ್ತು ಮೆಜರ್ಮೆಂಟ್ಗೆ ಈ ಟೀ ಲೋಟಾನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಮೊಟ್ಟೆ ಬದಲಿಗೆ ಮೊಸರನ್ನ ಯೂಸ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ಹಾಫ್ ಕಪ್ ಅಷ್ಟು ಮೊಸರನ್ನ ಹಾಕಬೇಕಾಗತ್ತೆ ಈಗ ನಾನು ಒನ್ ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ನಂತರ ಮೊಸರಿನಲ್ಲಿ ಸಕ್ಕರೆ ಚೆನ್ನಾಗಿ ಕರಗೋ ತನಕ ಬೀಟ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಇದಾದ ಮೇಲೆ ಹಾಫ್ ಕಪ್ಪು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹೇಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಯೂಸ್ ಮಾಡಿ ನಾನು ಸನ್ ಪ್ಯೂರನ್ನು ಹಾಕ್ತಾಯಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಹಾಲು ಹಾಲು ಅಷ್ಟೇ ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಗ್ಲಾಸಷ್ಟು ಹಾಲು ಸಾಕಾಗುತ್ತೆ ಸೊ ಮತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಕೇಕ್ ಮಾಡುವಾಗ ಬೀಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಮೈದಾ ಹಿಟ್ಟು ಸೇಮ್ ಅದೇ ಕಪ್ಪಲ್ಲಿ ನಾನು ಟೂ ಕಪ್ಪಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕೇಕ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಒಂದು ಸಾರಿ ಜರಡಿ ಆಡ್ಕೋಬೇಕಾಗತ್ತೆ ಹಿಟ್ಟನ್ನು ಸೊ ಈಗ ಮೈದಾ ಹಿಟ್ಟು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಬೀಟ್ ಮಾಡಬೇಕು ಅದು ದೋಸೆ ಹಿಟ್ಟಿನ ಅದಕ್ಕೆ ಬರೋ ತನಕ ಬೀಟ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮೈದಾ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಈಗ ನಾನು ಕೇಕಗೆ ಡ್ರೈ ಫ್ರೂಟ್ಸನ್ನು ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಎರಡು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಎಸೆನ್ಸ್ ಆಗಲಿ ಏನನ್ನು ಯೂಸ್ ಮಾಡ್ತಾ ಇಲ್ಲ ಫ್ಲೇವರ್ಗೋಸ್ಕರ ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಮತ್ತೆ ಬೀಟ್ ಮಾಡಬೇಕಾಗತ್ತೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ನಾನು ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಏನನ್ನು ಯೂಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ನಾನು ಏನೋನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಯೂಸ್ ಮಾಡ್ಬೋದು ಬೈ ಚಾನ್ಸ್ ಬೇಕಿಂಗ್ ಪೌಡರ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ನೀವು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಬಳಸ್ಕೊಂಡ್ರೂ ಸಹ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಏನೂ ಸಹ ಚೇಂಜಸ್ ಆಗೋದಿಲ್ಲ ಸೊ ಹಾಗಾಗಿ ಸೋಡಾನು ಸಹ ನೀವು ಯೂಸ್ ಮಾಡ್ಬೋದು ಈಗ ರೆಡಿ ಆದಮೇಲೆ ಬ್ಯಾಟರು ಮೊದಲಿಗೆ ತುಂಬ ಗಟ್ಟಿ ಇರುವಂತಹ ತವಾನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕನಿಷ್ಠ ಐದು ನಿಮಿಷ ಅದನ್ನು ಪ್ರೀ ಹೀಟ್ ಮಾಡಬೇಕು ಅದಾದ ಮೇಲೆ ನಾವು ಯಾವ ಕುಕ್ಕರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಎಣ್ಣೆಯನ್ನು ಸವರ್ಕೊಂಡು ನಂತರ ನಾವು ಮಾಡಿಟ್ಕೊಂಡಿರುವಂತಹ ಬಟರ್ ಪೇಪರನ್ನು ಅದರ ಒಳಗಡೆ ಹಾಕಬೇಕು ಸೊ ಇದಾದ ಮೇಲೆ ನಾವು ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವೋ ಆ ಬ್ಯಾಟರನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನಾಗಲೇ ಹೇಳಿದಾಗೆ ಫಸ್ಟ್ ಟೈಮ್ ನಾನು ಕೇಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಆಗ್ಬೋದು ಅನ್ನೋ ರೀಸನ್ಗೆ ಸೊ ಅದಾದ ಮೇಲೆ ಚೆನ್ನಾಗಿ ಕುಕ್ಕರನ್ನು ಒಂದೆರಡು ಸಾರಿ ಟ್ಯಾಪ್ ಮಾಡಿಬಿಟ್ಟು ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಸಮೇತನೇ ಹಾಕಬೇಕು ನೋಡ್ತಾ ಇದ್ದೀರಲ್ವಾ ಸೊ ಗ್ಯಾಸ್ಕೆಟನ್ನು ಹಾಕಿನೇ ಕುಕ್ಕರನ್ನು ಕ್ಲೋಸ್ ಮಾಡಿ ಮತ್ತು ವಿಷಲನ್ನ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇಲ್ಲಾಂತಂದರೆ ಕೇಕ್ ಸೀದೋಗುತ್ತೆ ಒಳಗಡೆ ಬೆಂದಿರೋದು ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ನೀವು ಕೇಕನ್ನು ಇಲ್ಲಿ ನಾನು ಫೋರ್ಕ್ ಯೂಸ್ ಮಾಡಿ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಕೇಕ್ ಬೆಂದಿರಲಿಲ್ಲ ಸೊ ತುಂಬ ಒಳಗಡೆ ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ ಸೊ ಬೆಂದಿಲ್ಲದೇ ಇರೋ ಕಾರಣ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಟೆನ್ ಮಿನಿಟ್ ಎಕ್ಸ್ಟ್ರಾ ಬೇಯಿಸಿದ್ದೀನಿ ಸೊ ಟೋಟಲ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ ಬೇಯಿಸಿದ ಮೇಲೆ ಕಿ ಕೇಕು ಈ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ಮತ್ತು ಈಗಲೂ ಸಹ ಚೆಕ್ ಮಾಡ್ಕೊಂಡಿದ್ದೀವಿ ನಾವು ಸೊ ಕೇಕ್ ಕಂಪ್ಲೀಟ್ಲಿ ರೆಡಿ ಆಗಿದೆ ಯಾಕಂದರೆ ಅಲ್ಲಿ ಯಾವುದೇ ರೀತಿ ಅಂಟ್ಕೋತಾ ಇರಲಿಲ್ಲ ಫೋರ್ಕ್ಗೆ ಸೊ ಈಗ ಅದನ್ನು ಐದು ನಿಮಿಷನಾದರೂ ಸಹ ನೀವು ಆರ್ಲಿಕ್ಕೆ ಬಿಡಬೇಕು ಬಿಸಿನ ತೆಗಿಲಿಕ್ಕೆ ಹೋಗಬೇಡಿ ಐದು ನಿಮಿಷ ಆದಮೇಲೆ ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವಾ ಬಟರ್ ಪೇಪರ್ ನಾವು ಮನೆಯಲ್ಲೇ ಮಾಡಿದ್ದಂಥ ಬಟರ್ ಪೇಪರು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ವ ಕೇಕ್ ತುಂಬ ಒಳ್ಳೆ ಕಲರ್ ಬಂದಿದೆ ಬ್ರೌನಿಶ್ ಕಲರ್ ಬಂದಿದೆ ಸೊ ಈಗ ಆಲ್ಮೋಸ್ಟ್ ಕೇಕ್ ಕ್ರಿಸ್ಮಸ್ ಕೇಕ್ ಥರ ರೆಡಿಯಾಗಿದೆ ತುಂಬ ಸ್ಪಾಂಜಿ ಸ್ಪಾಂಜಿ ಆಗಿದೆ ಸೊ ನಾನು ಸುಮಾರು ಸಾರಿ ಬೇಕಿಂಗ್ ಪೌಡರ್ ಸಿಕ್ಕದೇ ಇರೋ ಕಾರಣ ಕೇಕ್ ಮಾಡಲಿಕ್ಕೆ ಹೋಗಲಿಲ್ಲ ಮೇ ಬಿ ಚೆನ್ನಾಗಿ ಬರಲ್ವೇನೋ ಅಂತ ಬಟ್ ಈನೋ ಯೂಸ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿ ಬಂದಿದೆ ನಾನು ಆಗಲೇ ಹೇಳಿದಾಗೆ ಇನೋ ಇಲ್ಲ ಅಂತಂದ್ರೂ ಮಾಮೂಲಿ ಅಡಿಗೆಗೆ ಯೂಸ್ ಮಾಡುವಂಥ ಸೋಡಾನೇ ನೀವು ಬಳಸ್ಕೋಬೋದು ಈಗ ನೋಡ್ತಾ ಇದ್ದೀರಲ್ವಾ ಕೇಕ್ ತುಂಬ ಸ್ಮೂತಾಗಿ ಬಂದಿದೆ ಟೇಸ್ಟು ಅಷ್ಟೇ ಯಾವುದೇ ಎಸೆನ್ಸ್ ಯೂಸ್ ಮಾಡದೇ ಇದ್ರೂ ತುಂಬ ಒಳ್ಳೆ ಟೇಸ್ಟ್ ಬಂದಿತ್ತು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಕೇಕ್ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಥರನೇ ಸುಮಾರು ಜನ ಹೆದ್ಕೊಂಡಿರ್ಬೋದು ಕೇಕ್ ಮಾಡಿದ್ರೆ ಮೇ ಬಿ ಚೆನ್ನಾಗಿ ಬರೋಲ್ಲ ಅಂತ ನಾನು ತುಂಬ ಸಾರಿ ಟ್ರೈ ಮಾಡಲಿಕ್ಕೆ ಹೋಗಿರಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ